ಸರ್ವತೋಮುಖ ಅಭಿವೃದ್ಧಿಗಾಗಿ ಅಭಿವೃದ್ಧಿಗಾಗಿ ಜೀವಜಲದ ಹೋರಾಟಕ್ಕಾಗಿ ನಾವೆಲ್ಲರೂ ಬದ್ಧರಿದ್ದೇವೆಂದು ಸಂಕಲ್ಪಪೂರ್ವಕವಾಗಿ ಮಹಾಸಂಕಲ್ಪವನ್ನ ಮಾಡುತ್ತಿದ್ದೇವೆ. ಸಮರ್ಪಕವಾದಂತ ನೀರು ತಲುಪ್ತಾ ಇಲ್ಲ. ಇದನ್ನ ಈ ಸಮಸ್ಯೆಯನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ಅನೇಕ ಸಲ ನಾವು ಹೋರಾಟ ಮಾಡಿದ್ವಿ. ಶಿವರಾಜ್ ತಂಗಡಿಯವರ ಮನೆ ಮುಂದೆ ಧರಣಿ ಮಾಡಿದ್ವಿ. ಸಿದ್ದರಾಮಯ್ಯನವರ ಹತ್ರ ಒಂದು ನಿಯೋಗ ಕೊಂಡೊಯ್ದು ಎಲ್ಲ ವಿವರಣೆ ಕೊಟ್ವಿ. ಈ ಮೂರು ಜಿಲ್ಲೆಯ ಜನಪ್ರತಿನಿಧಿಗಳು ಬಳ್ಳಾರಿ, ರಾಯಚೂರು, ಕೊಪ್ಪಳ ಈ ಮೂರು ಜಿಲ್ಲೆಯ ಜನಪ್ರತಿನಿಧಿಗಳು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸದೆ ಕೇವಲ ಕಾಲಹರಣ ಮಾಡ್ತಾ ಇದ್ದಾರೆ. ನೀರಾವರಿಗೊಳಪಟ್ಟಂತ ರೈತರಿಗೆ ಮಾತ್ರ ಸಂಬಂಧ ಇಲ್ಲ. ಇದರ ಮೇಲೆ ಹಗುರವಾಗಿ ತಗೊಂಡು ಇದನ್ನ ಆಗೋದಿಲ್ಲ ಅಂತಕ್ಕಂತ ಒಂದು ಮಾತನ್ನು ಹೇಳದೆ ಹೋದ್ರೆ ಮುಂದಿನ ವರ್ಷ ಇದೇ ಜಾಗದಲ್ಲಿ ಸುಮಾರು ರಾಯಚೂರು ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಬಳ್ಳಾರಿ ಜಿಲ್ಲೆಯಿಂದ ಒಂದು 10,000 ಟ್ರ್ಯಾಕ್ಟರ್ ತರ್ತೀವಿ, ಒಂದು 100 ಜೆಸಿಬಿಗಳನ್ನು ತರ್ತೀವಿ. ಈ ಸುತ್ತಮುತ್ತ ಇದ್ದಂತ ಎಲ್ಲ ಪ್ರದೇಶದ ರೈತರಿಗೆ ಹೊಲಗಳಿಗೆ ನಾವು ಗೂಳೆತ್ತಿ ಆ ಹೊಲಗಳನ್ನ ಫಲವತ್ತಾದ ಭೂಮಿಯನ್ನಾಗಿ ಬದಲಾವಣೆ ಮಾಡ್ತೀವಿ. ಕಾಲಕ್ಕೆ ಎರಡು ಕೆಲಸ ಆಗ್ತವೆ ಇಲ್ಲಿ. ಒಂದು ಕಡೆಗೆ ಡ್ಯಾಮ್ನಲ್ಲಿರ್ತಕ್ಕಂತ ಹೂಳು ಕಡಿಮೆಯಾಗಿ ನೀರಿನ ಶೇಖರಣೆ ಹೆಚ್ಚಾಗ್ತದೆ. ಅದ್ರ ಜೊತೆಗೆ ಏನಂದ್ರೆ ಇದುವರೆಗೂ ರಾಸಾಯನಿಕವನ್ನ ಬಳಕೆ ಮಾಡಿ ಏನು ಭೂಮಿ ನಾವು ಕೆಡಿಸಿಕೊಂಡಿದ್ದೀವಿ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕಂದ್ರೆ ಬರೀ ತುಂಗಭದ್ರಾ ಡ್ಯಾಮಿನ ಹೂಳಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಇರ್ತಕ್ಕಂತ ಎಲ್ಲಾ ಕೆರೆಗಳನ್ನ ರೈತರ ಸಹಯೋಗದೊಂದಿಗೆ ಹೂಳೆತ್ತಿ ನೀರಿನ ಶೇಖರಣೆ ಮಾಡಬೇಕು, ಅಂತರ್ಜಲ ರಕ್ಷಣೆ ಮಾಡಬೇಕು, ಅದರಿಂದ ಬರಗಾಲ ದೂರ ಮಾಡಬೇಕು ಅಂತ ಒಂದು ಸಂದೇಶವನ್ನು ಕೂಡ ಈ ಒಂದು ಕಾರ್ಯಕ್ರಮದ ಮೂಲಕ ಈ ಸರ್ಕಾರಕ್ಕೆ ನಾವು ಕೊಡ್ತಾ ಇದ್ದೀವಿ. ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡಿದ್ರು ನಮ್ಮ ಸಿದ್ದರಾಮಯ್ಯನವರು. ಏನ್ ಹೇಳಿದ್ರು? ದಕ್ಷ, ಪಾರದರ್ಶಕ, ಗುಣಾತ್ಮಕವಾದಂತ ಒಂದು ರಾಜಕೀಯ ನಡೆಸ್ತೀವಿ, ಎಲ್ಲ ಜನಪರವಾದಂತ ಕೆಲಸಗಳು ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳಿ ಅಧಿಕಾರಕ್ಕೆ ಬಂದ್ರು. ಬಂದ ನಂತರ ಅವ್ರು ಮಾಡಿದ್ದೇನು? ಯಾವ ನೀರಾವರಿ ಪ್ರಾಜೆಕ್ಟ್ಗಳು ಇವತ್ತು ಕಂಪ್ಲೀಟ್ ಆಗಿವೆ? ಈ ಬಳ್ಳಾರಿ, ರಾಯಚೂರು, ಕೊಪ್ಪಳಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅವರು? ಇವತ್ತು ನಾರಾಯಣಪುರ ಬಲದಂಡೆ ನಾಲೆ ಅದು ಆಮೆಗತಿಯಲ್ಲಿ ನಡೆದಿದೆ, ಅದು ಸರಿಯಾಗಿಲ್ಲ. ಇವತ್ತು 2,000 ಕೋಟಿ ಖರ್ಚು ಮಾಡಿ ತುಂಗಭದ್ರ ಎಡದಂಡೆ ನಾಲೆ ಆಧುನೀಕರಣ ಮಾಡಿದ್ರು ರಾಯಚೂರು ಮಾನವಿಗೆ ನೀರು ತಲುಪ್ತಾ ಇಲ್ಲ. ನಿಮ್ಮ ಒಂದು ಮಾಹಿತಿ ಹೇಳ್ತೀನಿ, 3 ಶಾಸಕರು ಏನಂತಂದ್ರೆ ನಮ್ಮ ಜೊತೆಗೆ ರಸ್ತೆ ತಡೆಗೆ ಚಳವಳಿಗೆ ಬಂದಿದ್ರು. 3 ಶಾಸಕರು ರಸ್ತೆಗಿಳಿಯಂತ ಪರಿಸ್ಥಿತಿ ಬಂದಿದೆ. 2,000 ಕೋಟಿ ಖರ್ಚು ಮಾಡಿದ್ರು. ಈ ಭಾಗದ ಪ್ರಾಜೆಕ್ಟ್ ನೀರಾವರಿ ಎಲ್ಲ ಯೋಜನೆಗಳ ಬಗ್ಗೆ ಬಹಳ ಗೌಣವಾಗಿ ಸರ್ಕಾರ ಆಲೋಚನೆ ಮಾಡ್ತದೆ, ಅದು ಬಿಡಬೇಕನ್ನೋದೇ ನಮ್ಮ ಉದ್ದೇಶ. ಈಗ ನಮಗ ಮೊನ್ನೆ 16ನೇ ತಾರೀಕು ಮಾರ್ಚ್ 16ನೇ ತಾರೀಕು ಬಜೆಟ್ ಪೂರ್ವದಲ್ಲಿ ಮುಖ್ಯಮಂತ್ರಿಗಳೇನಂದ್ರೆ ರೈತರ ಸಲಹೆ ಕೇಳಲಿಕ್ಕೆ ನಮ್ಮನ್ನೆಲ್ಲರನ್ನ ಕರೆದಿದ್ರು. ಆ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದೆ ಹೂಳು ತೆಗೆಸಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂತ ಮಾತನ್ನು ಹೇಳಿದೆ. ಏನೂ ಇಲ್ಲ, ನಾವು ಸುಮಾರು 3 ಜಿಲ್ಲೆಯ ರೈತರು ಒಂದು 10,000 ಟ್ರ್ಯಾಕ್ಟರ್ಗಳನ್ನು ನಾವು ಪುಕ್ಕಟಿಯಾಗಿ ಬಿಡ್ತೀವಿ ನಿಮಗೆ. ಕೇವಲ ನೀವು ನಮ್ಮ ಟ್ರ್ಯಾಕ್ಟರ್ಗಳಿಗೆ ಡೀಸೆಲ್ ಅಂದೇ ಹಾಕ್ಸ್ರಿ, ಅಲ್ಲಿ ಒಂದು 10 ಫೋಕ್ ಲೈನ್ಗಳು ಇಡ್ರಿ, ಅದನ್ನ ತೆಗೆದು ತುಂಬಿ ಹಾಕ್ರಿ, ಅದನ್ನ ಎಲ್ಲಿ ಹಾಕ್ಬೇಕಂತ ನೀವು ಚಿಂತೆ ಮಾಡಬೇಡ್ರಿ, ನಮ್ಮ ಹೊಲದಾಗ ನಾವು ತಂದು ಹಾಕೊಳ್ತೀವಿ ಅಂತ ಒಂದು ಜನರ ಸಹಯೋಗದೊಂದಿಗೆ ರೈತರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಕೈಗೆತ್ತಿಕೊಳ್ಬೇಕು ಅಂತ ನಾವು ಸಲಹೆ ಕೊಟ್ರೆ, ಸಭೆ ಮುಗಿದ ನಂತರ ನೀರಾವರಿ ಮಂತ್ರಿಗಳಾದಂತ ಎಂ ಬಿ ಪಾಟೀಲ್ರು ನನ್ನ ಕರೆದು, ಪಾಟೀಲ್ರೆ ಇದು ಆಗಲಾರದ ಕೆಲಸ,
ಇದು ಸರ್ಕಾರದಿಂದ ಮಾಡಕ್ ಆಗೋದಿಲ್ಲ, ರೈತರಿಂದ ಮಾಡಕ್ ಆಗೋದಿಲ್ಲ ಅಂತಕ್ಕಂತ ಉಡಾಫೆ ಉತ್ತರವನ್ನು ನಮಗೆ ಕೊಟ್ರು. ಈಗ ನಮ್ಮ ಮುಂದಿರೋದು ಏನಂತಂದ್ರೆ ಸರ್ಕಾರಕ್ಕೆ ಒಂದು ಈ ಒಂದು ವಿಷಯದ ಬಗ್ಗೆ ಗಂಭೀರತೆಯನ್ನು ತರಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನಾವು ಹಾಕಿಕೊಂಡಿದ್ದೀವಿ. ಇವತ್ತು ಪ್ರಾಯೋಗಿಕವಾಗಿ ಕೇವಲ ಬಳ್ಳಾರಿ ಜಿಲ್ಲೆಯವರಷ್ಟೇ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸರ್ಕಾರ ಏನಂದ್ರೆ ಮುಂದಿನ ಬೇಸಿಗೆ ಹಂಗಾಮಿನವರೆಗೆ ಇದನ್ನ ಗಂಭೀರವಾಗಿ ಚಿಂತನೆ ಮಾಡಿ ರೈತರಿಗೆ ಡೀಸೆಲ್ ವ್ಯವಸ್ಥೆ ಮಾಡಿಕೊಟ್ಟು ಇದನ್ನ ಸಂಪೂರ್ಣ ಕೂಳತ್ಲಿಕ್ಕೆ ಕ್ರಮ ಕೈಗೊಳ್ಬೇಕು. ನಮಗ್ ಗೊತ್ತು ಇದು ಆಗ್ಲಿಕ್ಕಿಲ್ಲ, ಒಂದ್ ವರ್ಷಕ್ಕೆ ಆಗ್ಲಿಕ್ಕಿಲ್ಲ. ಪ್ರತಿ ವರ್ಷ ನಮ್ಮ ಸಲಹೆ ಏನಂದ್ರೆ ಮಳೆಗಾಲದ ಬೆಳೆಗೆ ನೀರ್ ಬಿಟ್ಟು ರೈತರಿಗೆ ಒಂದು ಬೆಳೆ ಬೆಳಿಲಿಕ್ಕೆ ಅನುಕೂಲ ಮಾಡಿಕೊಟ್ಟು ಬೇಸಿಗೆಯಲ್ಲಿ ಬರೀ ಕುಡಿಯೋ ನೀರಿಗಷ್ಟೇ ಶೇಖರಣೆ ಮಾಡಿಕೊಂಡು ಉಳಿದದನ್ನು ನಾವು ಹೂಳೆತ್ತಲಿಕ್ಕೆ ಪ್ರಾರಂಭ ಮಾಡಬೇಕು. ಅದು ಒಂದು ವರ್ಷ ಆಗ್ಬಹುದು, ಎರಡು ವರ್ಷ ಆಗ್ಬಹುದು, ಮೂರು ವರ್ಷ ಆಗ್ಬಹುದು, ಒಟ್ಟಾರೆ 35 TMC ಹೂಳು ತೆಗೆಯುವವರೆಗೂ ಈ ಕಾರ್ಯ ನಡೀಬೇಕು ಅನ್ನೋದು ನಮ್ಮ ಒತ್ತಾಯ. ಇವತ್ತು ರೈತರಿದ್ದಾರೆ, ಇವತ್ತು ಇಲ್ಲಿರ್ತಕ್ಕಂತ ಉದ್ದಿಮೆಗಳಿವೆ, ಇವತ್ತು ಪ್ರತಿ ಮಠಗಳು ಕೂಡ ಯಾವುದ್ರಿಂದ ಅಂತಂದ್ರೆ ಅದೇ ರೈತರು ಕೂಡ ಮಾಡತಕ್ಕಂತ ದಾನ ಧರ್ಮಾದಿಗಳಿಂದ ತನ್ನ ಕಾರ್ಯಗಳನ್ನು ನಾವು ಕೂಡ ನಿರ್ವಹಿಸ್ತೇವೆ. ಹೀಗಿರುವಂತ ಸಂದರ್ಭದಲ್ಲಿ ನಮಗಿದು ಆಗೋದೇ ಇಲ್ಲ ಅಂತ ತಿಳ್ಕೊಂಡು ಕೈ ಕೊಟ್ಟು ಕುತ್ಕೊಂಡ್ರೆ ಯಾವ ಕೆಲಸನೂ ಕೂಡ ಆಗೋದಿಲ್ಲ. ಅದಕ್ಕೆ ಈ ಹೆಜ್ಜೆಯಾಗಿ ಏನ್ ಮಾಡ್ತಾ ಇದೆ ಅಂತಂದ್ರೆ ಸ್ವತಃ ಸ್ವಯಂ ಸ್ಫೂರ್ತಿಯಿಂದ ಇವತ್ತ ಎಲ್ಲ ರೈತರು ಎಲ್ಲ ತಮ್ಮ ತಮ್ಮ ಹಳ್ಳಿಗಳಿಗೆ ಈ ಫಲವತ್ತಾಗಿರ್ತಕ್ಕಂಥ ಮಣ್ಣನ್ನು ನಾವು ಹೇರಿಸ್ಕೊಳ್ತೀವಿ, ಈ ಹುಳನ್ನು ಹೇರಿಸ್ಕೊಳ್ತೀವಿ. ಅದರಿಂದ ನಮ್ಮ ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ, ಮತ್ತು ಜೊತೆ ಜೊತೆಯಲ್ಲಿ ಈ ಹುಳಿನ ಪ್ರಮಾಣ ಕಡಿಮೆ ಹಾಕುವಂಥ ನೀರಿನ ಸಾಮರ್ಥ್ಯ ಹೆಚ್ಚಾಕೊಂತ ಹೋಗುತ್ತೆ ಅಂತನ್ನುವಂಥ ಒಂದು ಉದ್ದೇಶಕ್ಕೆ ಇವತ್ತು ಎಲ್ಲರೂ ಕೂಡ ಗಟ್ಟಿ ಮನಸ್ಸಿನಿಂದ ಮುಂದಾಗಿದ್ದಾರೆ. ಇದಕ್ಕೆ ಮಠಾಧೀಶರ ಧರ್ಮ ಪರಿಷತ್ತು ಕೂಡ ಸಂಪೂರ್ಣವಾಗಿ ಜೊತೆ ಜೊತೆಯಲ್ಲಿ ಈ ಒಂದು ಕಾರ್ಯದ ಜೊತೆ ಇರುತ್ತೆ. ನಾವು ಈಗ 4-5 ವರ್ಷಗಳ ಹಿಂದೆ ಸುಮಾರು 50 ಜನ ಸ್ವಾಮೀಜಿಯವರು, 50ಕ್ಕಿಂತ ಹೆಚ್ಚು ಜನ ಸ್ವಾಮೀಜಿಯವರು ನಾವು ಹೊಸಪೇಟೆಯಿಂದ ಬಳ್ಳಾರಿವರೆಗೂ ಕೂಡ ಇದೇ ಹೂಳೆತ್ತುವ ಸಲುವಾಗಿ ಪಾದಯಾತ್ರೆಯನ್ನು ಕೈಗೊಂಡಿದ್ದೀವಿ. ಇವತ್ತು ಅದನ್ನು ಹೆಗ್ಗಳಿಕೆಗೆ ಹೇಳ್ತಾ ಇಲ್ಲ, ನಮಗೂ ಕೂಡ ಅದರ ಬಗ್ಗೆ ನೋವು ಇರತಕ್ಕಂಥದ್ದು, ಆ ಕಾಳಜಿ ಕೂಡ ಎಲ್ಲ ಮಠಾಧೀಶರಿಗಿದೆ ಅಂತನ್ನುವಂಥ ಒಂದು ವಿಚಾರವನ್ನು ಹೇಳುವ ಸಲುವಾಗಿ ಇವತ್ತು ಮಠಾಧೀಶರೆಲ್ಲರೂ ಕೂಡ್ಕೊಂಡು ಆಗಲೇ ಹೇಳಿದ್ರಲ್ಲ, ಕೊಟ್ಟೂರು ಕೆರೆ 852 ಎಕರೆ ಇವತ್ತು ಸುಮಾರು 15 ವರ್ಷಗಳಿಂದ ತುಂಬಿರ್ತಕ್ಕಂಥ ಜಾಲಿಯನ್ನು ಸ್ವಚ್ಛ ಮಾಡುವಂಥ ಒಂದು ಕೆಲಸ ಆಗಿವತ್ತಲ್ಲಿ. ಮತ್ತು ಬ್ಯಾಲಾಳ್ ಕೆರೆ ಅದೇ ರೀತಿಯಲ್ಲಿ ಆಯಿತು, ಹಿರಿಯ ಹಡಗಲಿಯ ಕೆರೆ ಆಯಿತು. ಇವತ್ತು ಸುತ್ತಮುತ್ತ ಇರುವಂಥ ಈ ಕೆರೆ ಕಟ್ಟೆಗಳ ಕಲ್ಯಾಣಿಗಳ ಸ್ವಚ್ಛತೆಯಲ್ಲಿಯೂ ಕೂಡ ಮಠಾಧೀಶರು ಸಂಪೂರ್ಣವಾಗಿ ತಮ್ಮ ಒಂದು ಆರ್ಥಿಕತೆಯನ್ನು ಮುಂದಿಟ್ಟುಕೊಂಡು, ಭಕ್ತರನ್ನು ಮುಂದಿಟ್ಟುಕೊಂಡು, ಅವ ಯುವಪಡೆಯನ್ನು ಮುಂದಿಟ್ಟುಕೊಂಡು ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂಥದ್ದು ನಿಜವಾಗಿಯೂ ಕೂಡ ನಾವು ಇಲ್ಲಿ ಬಹಳ ಹೆಮ್ಮೆಯಿಂದ ಇಲ್ಲಿ ನಾವು ನಮ್ಮ ಮಠಾಧೀಶರ ಕಾರ್ಯವನ್ನು ಇವತ್ತು ನಾವು ನೆನಪಿಸಿಕೊಳ್ತೀವಿ. 8 ರಾಜ್ಯಗಳಿಗೆ ತಲುಪಿಸುವಂತ ಮತ್ತು ರೈತರನ್ನು ಜಾಗೃತಿ ಮಾಡೋದು ನಮ್ಮ ತಮ್ಮಿಂದ ನಾವು ಕೇಳ್ತೀವಿ. ರೈತರಲ್ಲಿ ಜಾಗೃತಿ ಆಗಬೇಕು, ಈ ಮೂಲಕ ನಮ್ಮ ಈ ಕಾರ್ಯದ ಮೂಲಕ ರೈತರೆಲ್ಲರೂ ಕೂಡ ಇನ್ನೂ ಹೆಚ್ಚು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಅವ್ರು ಪಾಲ್ಗೊಂಡ್ರೆ ಈ ಕೆಲಸ ಹಾಜರಾಗುತ್ತೆ. ಆಮೇಲೆ ನಮ್ಮ ಆಳ್ತಕ್ಕಂಥ ನಾಯಕರಿಗೆ ಮನವರಿಕೆ ಮಾಡಬೇಕಾಗಿದೆ, ಮತ್ತು ಇದರ ಫಲಾನುಭವಿಗಳು ಯಾರದಾರ, ನಾವು ಇದನ್ನು ಯಾರು ಋಣದಾಗದೀವಿ ಅವ್ರು ಈ ಮೂಲಕಾದರೂ ಕೂಡ ತಮ್ಮನ್ನು ಇದರಲ್ಲಿ ಪಾಲ್ಗೊಂಡು ತಮ್ಮ ಋಣವನ್ನಾದರೂ ಮುಟ್ಟಿಸ್ಲಿಕ್ಕೆ ಮುಂದಾಗಬೇಕು ಅಂತನ್ನುವಂಥ ವಿಚಾರವೂ ಕೂಡ ಇದೆ. ಇದನ್ನು ಈ ಸಭೆ ಇವತ್ತು ಬರೀ ಇದು ಔಪಚಾರಿಕ ಅಷ್ಟೇ ಅಲ್ಲ, ಇದು ಈ ಸಂಪೂರ್ಣವಾಗಿ ಹುಳು ತೆಗೆಯುವವರೆಗೂ ಕೂಡ ಹಂತ ಹಂತವಾಗಿ ಇಲ್ಲೆಲ್ಲ ರೈತ ಮುಖಂಡರು ಮತ್ತು ತಜ್ಞರನ್ನು ಒಳಗೊಂಡು ಯಾವ ರೀತಿ ಈ ಕಾರ್ಯಾಚರಣೆ ಮಾಡಿದ್ರೆ ನಮ್ಮ ಹುಳು ಹೊರಗೆ ಹೋಗುತ್ತೆ ಅಂತ ಅನ್ನೋದನ್ನ ಎಲ್ಲರ ಜೊತೆ ಚರ್ಚೆ ಮಾಡ್ತಾ ಮಾಡ್ತಾ ಅದರಲ್ಲಿ ನಾವು ಸಂಪೂರ್ಣವಾಗಿ ಪಾಲ್ಗೊಳ್ತಾ ಇದ್ದೀವಿ ಅಂತನ್ನುವಂಥ ವಿಚಾರವನ್ನು ಹೇಳ್ತಾ ತಮ್ಮೆಲ್ಲ
ಹೇಳಿ.